ಮೇಲ್ಕೋಟೆ ಪುಟರಾಜ್ ಅವರು ಎಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ಅವರು ರೈತ ಸಂಘದಿಂದ ಎರಡ್ ಸಾವಿರದ ಹದಿಮೂರು ಪುಟರಾಜ್ ಅವರು ಮತ್ತೆ ಜೆಡಿಎಸ್ ಇಂದ ಕಳೆದ ಚುನಾವಣೆಯಲ್ಲಿ ಗೆಲ್ತಾರೆ ತೊಂಬತ್ತಾರು ಸಾವಿರ ಓಟ್ ಅಂತ ಹೋಗುತ್ತಾರೆ ದರ್ಶನ್ ಪುಟ್ಟಣೆಯವರ ದರ್ಶನ್ ಪುಟ್ಟಣೆ ಎಪ್ಪತ್ ಮೂರು ಸಾವಿರ ಓಟ್ ಅಂತ ಹೋಗ್ತಾರೆ ಆದ್ರೆ ಈ ಬಾರಿ ಡಾಕ್ಟರ್ ಇಂದ್ರೇಶ್ ಅವರು ಮಾತು ಹೆಚ್ಚಾಗಿ ಬರ್ತಾ ಇದೆ ಇಂದ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಏನಾದ್ರು ಪ್ರಭಾವ ಬೀರ್ಬೋದಾ ಅನ್ನೋದು ಹಾಗೇನೆ ಕಾಂಗ್ರೆಸ್ ಇಂದ ದರ್ಶನ್ ಪುಟ್ಟಣೆಯ ರೈತ ಸಂಘ ಆದರೆ ಕಾಂಗ್ರೆಸ್ ಆದರೂ ಕೂಡ ಕಾಂಗ್ರೆಸ್ ಕೂಡ ಬರ್ತಾ ಇದೆ ಡಾಕ್ಟರ್ ರವೀಂದ್ರ ಅವರ ಹೆಸರು ಬರ್ತಾ ಇದೆ ಏನಾಗ್ಬೋದು ಎಸ್ ಬಿಜೆಪಿಯಿಂದ ಡಾಕ್ಟರ್ ಇಂದ್ರೇಶ್ ಶಿಕ್ಷಣಕ್ಕೆ ಫಿಕ್ಸ್ ರೈತ ಸಂಘದಿಂದ ದರ್ಶನ್ ಪುಟ್ಟಣಯ ಫಿಕ್ಸ್ ಜೆಡಿಎಸ್ ಇಂದ ಪುಟರಾಜೂರು ಕಾಂಗ್ರೆಸ್ ಇಂದ ಡಾಕ್ಟರ್ ರವೀಂದ್ರ ಮತ್ತೆ ಇನ್ನೊಂದಷ್ಟು ಅಲ್ಲಿ ಅಲ್ಲಿದ್ದಾರೆ ಈ ನಾಲ್ಕು ಜನ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಡಾಕ್ಟರ್ ಇಂದ್ರೇಶ್ ಅವ್ರದ್ದು ಆಯುರ್ವೇದ ಆಸ್ಪತ್ರೆ ಅವು ಇವೆಲ್ಲ ಇಟ್ಕೊಂಡವ್ರೆ ಬಿಸ್ನೆಸ್ ಎಲ್ಲ ಜೋರಾಗೈತೆ ಬಂದೀಗ ಸೌಂಡ್ ಮಾಡ್ತಾವ್ರೆ ಅದಕ್ಕೆ ತಕ್ಕಂಗೆ ಪುಟರಾಜೂರ್ ಮೊನ್ನೆ ಪುನೀತ್ ಕಾರ್ಯಕ್ರಮ ಜೋರಾಗಿ ಮಾಡಿ ಅವರು ಧೂಳಪಿಸಿದ್ರು ಆಮೇಲೆ ದರ್ಶನ್ ಪುಟ್ಟಣಯ್ಯ ನಮ್ಮತ್ರ ಆಫೀಸ್ ಸ್ಟುಡಿಯೋ ಬಂದ್ರು ನಾವು ಇಂಟರ್ವ್ಯೂ ಮಾಡಿದ್ವಿ ಮಾತನಾಡಿದ್ವಿ ಸಾತ್ವಿಕ ರಾಜಕಾರಣಿ ಇವತ್ತಿನ ಈ ಹಣಬಲದ ಹೋರಾಟದಲ್ಲಿ ದುಡ್ಚಲ್ ಓಟ್ ಪಡೆಯೋ ಇಂಟೆನ್ಶನ್ ಅವ್ರಿಗಿಲ್ಲ ನಾನು ನನ್ನ ಉದ್ದೇಶಗಳನ್ನ ಹೇಳ್ತೇನೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತೇನೆ ಸರ್ಕಾರಿ ಆಸ್ಪತ್ರೆಗಳನ್ನ ಕಟ್ಟಿಸ್ತೇನೆ ರೈತರಿಗೆ ಸರಿಯಾದ ಬೆಲೆಯನ್ನು ಬೆಲೆ ಈ ನಾನು ಹೋರಾಟ ಮಾಡ್ತೇನೆ ಆಕೆ ಅಂತ ಎರಡನೇ ವಿಚಾರ ಎಲ್ಲ ಜೆಡಿಎಸ್ ಎಮ್ ಎಲ್ ಎಗಳು ಬಹುತೇಕ ಮಂಡ್ಯದವರು ಐವತ್ ಸಾವಿರ ನಲ್ವತ್ತು ಗೆದ್ರು ಆದ್ರೆ ನಾಗಮಂಗಲ ಮತ್ತೆ ಪೇಟೆ ಹಾಗೆ ಮೇಲ್ಕೋಟೆ ಅಂತರ ಬರಲಿಲ್ಲ ಮದ್ದೂರ ಐವತ್ತು ನಾಗಮಂಗ್ಲ ನಲ್ವತ್ತೇಳತ್ತು ಶ್ರೀರಂಗಪಟ್ಟಣ ಆಂತ್ರ ಬಂತು ಬಟ್ ಮೇಲ್ಕೋಟೆ ಆತರ ಬಂದಿಲ್ಲ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣಿ ಅವರು ತಂದೆ ತೀರ್ಕೊಂಡ್ರು ಅನುಕಂಪ ಇತ್ತು ಬಟ್ ಅದರಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಆಯಿತು ಜೆಡಿಎಸ್ ನಾನು ಆಗ್ಲೇ ಪದೇ ಪದೇ ಹೇಳ್ತೀನಿ ಅದನ್ನ ಯಾಕಂದ್ರೆ ಒಂದ್ ಮೂವತ್ ಮೂವತ್ತೈದು ಸಾವಿರ ಲಿಂಗಾಯತ್ ಓಟ್ ಇದೆ ಹೌದು ನಂತರ ವಿಶ್ವಕರ್ಮ ಓಟ್ ಇದೆ ಗಾಳಿಗೆ ಸಮುದಾಯದ ಓಟ್ ಇದೆ ಇವೆಲ್ಲರೂ ಏನಾಯ್ತು ಈ ಕಡೆಗೆ ಇದ್ ಮಾಡ್ಕೊಂಡ್ರು ಆ ಗೆದ್ದಿದೆ ಎಷ್ಟು ಓಟ್ ಅಲ್ಲಿ ಇವರು ತೊಂಬತ್ತಾರು ಸಾವಿರ ಶ್ರೀಯಸ್ ಪುಟ್ಟರಾಜ್ಗೆ ಎಪ್ಪತ್ ಮೂರು ಸಾವಿರ ದಶಂ ಪುಟ್ಟಣ್ಣವ್ರಿಗೆ ಹೌದು ಸರಿ ಸುಮಾರು ಇಪ್ಪತ್ ಮೂರು ಸಾವಿರ ಲೀಡು ಆ ಲಿಂಗಾಯತ್ರಿ ಸಾರಾಸಕ್ಟ್ ಆಗಿ ಇವನ ದಶಂ ಪಟ್ಟಣ ಮಾಡಿದ್ರೆ ಗೆಲ್ತಿದ್ರು ಸಾವಿರ ಇದು ಗಟ್ಟಿ ಓಟ್ ಇದು ಇದ್ರಲ್ಲಿ ಕಾಂಗ್ರೆಸ್ ಅವ್ರದ್ದು ಸೇರೈತೆ ಎಪ್ಪತ್ಮೂರ್ ಸಾವಿರದಲ್ಲಿ ನಮ್ ಬರೀ ಎಪ್ಪತ್ ಮೂರು ದಶಮ್ ಪುಟ್ಟಣೆ ಅನ್ಬಿಟ್ರೆ ಸುಳ್ಳ ಬಿಡ್ತದೆ ಕಾಂಗ್ರೆಸ್ ಅವ್ರದ್ದು ಸೇರಿದೆ ಕಾಂಗ್ರೆಸ್ ಒಂದು ಐದ್ ಸಾವಿರ ಆಚೆ ಕಡೆ ಎಕ್ಸ್ ಎಕ್ಸಿಟ್ ಆದ್ರೆ ಅರವತ್ತು ಸಾವಿರ ಇಲ್ಲಿ ಓಟ್ ದಶಂಪುಟ್ಟಣೆ ಬೀಳುತ್ತೆ ಇನ್ನು ಪುಟ್ಟರಾಜ್ ಬಿಜೆಪಿದು ಲಿಂಗಾಯ್ತಿರೋದು ಉಳಿದೋರ್ದು ಇದೆಲ್ಲ ಹೋಗಿತ್ತಲ್ಲ ಆ ಕ್ಯಾಚ್ ಆಗ್ತಾವ್ರೆ ಗೊತ್ತು ಹೆಂಗ್ ಅಂತ ಡಾಕ್ಟರ್ ರವೀಂದ್ರ ಸ್ಮಾರ್ಟ್ ರಾಜಕಾರಣಿ ಅದ್ಭುತ ಹೋರಾಟಗಾರ ಮಾತುಗಾರ ಎಲ್ಲವೂ ಇದೆ ಲಾಸ್ಟ್ ಟೈಮ್ ಸರ್ವೆ ಮಾಡದ್ಮೇಲೆ ಚರ್ಚೆ ಮಾಡಿದ್ವಿ ಶಿವ ನಾವು ಎಲ್ಲಾ ಜನಗಳಿಗೆ ನಾವೆಲ್ಲ ತೋರಿಸ್ಕೊಂಡು ನೋಡಾಡಕ್ಕಾಗಲ್ಲ ರಾಜಕಾರಣ ನನ್ಗೆ ಗೊತ್ತು ಎಲ್ಲಾ ರೀತಿಯಲ್ಲೂ ಚುನಾವಣೆ ಮಾಡಕ್ ನಾನು ರೆಡಿ ಆಗಿದ್ದೀನಿ ಡಾಕ್ಟರ್ ರವೀಂದ್ರ ಕೇವಲ ಹೋರಾಟಗಾರ ಅಲ್ಲ ಡಾಕ್ಟರ್ ರವೀಂದ್ರ ಕೇವಲ ಮಾತುಗಾರ ಅಲ್ಲ ಡಾಕ್ಟರ್ ರವೀಂದ್ರ ಏನು ಅಂತ ಈ ಚುನಾವಣೆಯಲ್ಲಿ ತೋರಿಸ್ತೀನಿ ಜನವರಿಯಿಂದಲೇ ನಾನು ಮೇಲ್ಕೋಟೆ ಟ್ರೆಂಡ್ ಚೇಂಜ್ ಮಾಡ್ತೀನಿ ಅಂತಂದಿದ್ದಾರೆ ಡಾಕ್ಟರ್ ರವೀಂದ್ರ ಎಸ್ ಚುನಾವಣಾ ರಣಕಣಕ್ಕೆ ಎಲ್ಲರೂ ಸರಿಯಾಗಿ ಬಂದಾಗ್ಲೇ ಚುನಾವಣೆ ಅನ್ನೋದು ಹೌದು ಒಂದ್ ಸೈಡ್ ಆಗ್ಬಿಟ್ರೆ ಆ ಮತದಾರರಿಗೂ ವ್ಯಾಲ್ಯೂ ಇಲ್ಲ ಗೆದ್ದವರಿಗೂ ವ್ಯಾಲ್ಯೂ ಇಲ್ಲ ಗೆದ್ಕೆತರ ಎಮ್ ಎಲ್ ಎ ವ್ಯಾಲ್ಯೂ ಸಿಕ್ಕ ಬೇರೆ ಕತೆ ಸೊ ಹಂಗೆ ಈ ಸೀರಿಯಸ್ ಚುನಾವಣೆ ಆಗ್ಬೇಕು ಹೆಚ್ಚು ಕಮ್ಮಿ ಜನವರಿಯಿಂದ ಇಲ್ಲಿ ಟೇಕ್ ಆಫ್ ಆಗ್ಬಹುದು ಹೌದು ಅಲ್ಲಿವರೆಗೆ ಪುಟ್ಟರಾಜ್ ಅವರು ನಿರಾಳವಾಗಿರ್ತಾರೆ ದರ್ಶನ್ ಪುಟ್ಟಣಯ ಹೆಚ್ಚು ಕಮ್ಮಿ ಅವರ ಪರವಾಗಿ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಸೆಟ್ ಮಾಡ್ಕೋತಾರೆ ಅವ್ರನು ಡಾಕ್ಟರ್ ಇಂದ್ರೇಶು ಸಹ ತಂದೆ ಇಲ್ಲಿ ಜೆ ಡಿ ಎಸ್ ರೈತ ಸಂಘ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಲ್ಕು ಮಟ್ಟಿಗೆ ಚುನಾವಣೆ ಆಗುತ್ತೆ ಇಲ್ಲಿ ಈ ಅಂತರ ಈ ಕಥೆಗಳೆಲ್ಲ ಇಲ್ಲಿ ಬರಲ್ಲ ಆಗಲ್ಲ ಸುಳ್ಳು ಅದೆಲ್ಲ ಚೇಂಜಸ್ ಆಗುತ್ತೆ ಬಟ್ ಈ ಕ್ಷಣಕ್ಕೆ ದರ್ಶನ್ ಜೋರಾಗಿ ಅಕಾಡೆ ಕಿಡಿಯೋವರೆಗೂ ರವೀಂದ್ರ ಜೋರಾಗಿ ಅಕ್ಕ ಕಿಳಿಯವರೆಗೂ ಈ ಇಂದ್ರೆ ಶಿನ್ನೂ ಜೋರಾಗಿ ಅಕ್ಕಿಯವರೆಗೂ ಗುಜರಾತ್ ಚುನಾವಣೆ ಮುಗಿತದೆ ಡಿಸೆಂಬರ್ ಎಂಟಕ್ಕೆ ಆಮೇಲೆ ಇಲ್ಲಿ ಅಬ್ಬರ ಎಲ್ಲ ಅಲ್ಲಿವರೆಗೂ ಪುಟರಾಜ್ ಅವರು ನಿರಾಳ ಹೌದು ಇವರಿಬ್ಬರೇ ನಡುವೆ ಈ ಸರ್ ಫೈಟ್ ಆಗಿದ್ರೆ ಇವರು ನಡುವೆ ಫೈಟ್ ಆಗಿದೆ ಬಿಜೆಪಿ ಇಂದ್ರೆ ಬಿಜೆಪಿಯವರು ಜೆಡಿಎಸ್ ಓಟ್ನ ಕಿತ್ತಿರರು ಹಿಂಗಾಯ್ತಿರೋದಲ್ಲ ಆಗ ಮತ್ತೆ ದರ್ಶನ್ ಅವಕಾಶ ಆಗಿರೋದು ಬಟ್ ಇಲ್ಲಿ ಬೇರೆ ಬೇರೆ ಸ್ಟ್ರಾಟಜಿ ನಡೀತಾ ಕಣ ಈ ಕ್ಷಣಕ್ಕೆ ಇನ್ನು ದರ್ಶನ ಬಂದಿಲ್ಲ ಅಲ್ಲ ಆಕ್ಟಿವ್ ಆಗಬೇಕು ಹೌದು ಹೌದು ಆಕ್ಟಿವ್ ಆಗ್ಬೇಕು ಇಲ್ಲ ಕೈ ಮುಗಿದು ನಾನು ಈ ತರ ಮಾಡ್ತೀನಿ ಓಟ್ ಹಾಕಿ ನಡೆಯಲ್ಲ ಸ್ವಲ್ಪನಾರ ರಾಜಕೀಯ ಮಾಡಬೇಕು ಸ್ವಲ್ಪನಾರ ಕುತಂತ್ರ ಮಾಡಬೇಕು ಸ್ವಲ್ಪನಾರು ತಂತ್ರಗಾರಿಕೆ ಮಾಡಬೇಕು ಆಗಲ್ಲ ಆಗಲ್ಲ ಎಷ್ಟೇ ಆದ್ರೂ ದರ್ಶನ್ ಪುಟ್ಟಣಯ್ಯ ಎಷ್ಟೇ ಒಳ್ಳೆತನ ತೋರಿದ್ರುನು ದರ್ಶನ್ ಪುಟ್ಟಣಯ್ಯ ಎಷ್ಟೇ ನಿಯತ್ತ ಆಗಿದ್ರುನು ಒಂದಷ್ಟು ಜನ ಏನು ಎರಡು ಲಕ್ಷ ಚಿಲ್ಲರೆ ಜನರು ಕೂಡ ಹಣಕ್ಕೆ ನಿಂತವ್ರೆ ಅಂತಲ್ಲ ಒಂದಷ್ಟು ವರ್ಗ ಇದೆಯಲ್ಲ ಆ ವರ್ಗ ಅದೇ ತರ ಟ್ರೀಟ್ ಮಾಡಿ ಓಟ್ ಹಾಕ್ಸ್ಕೋಬೇಕಾಗತ್ತೆ ಖಂಡಿತವಲ್ಲ ಪುಟರಾಜು ವರ್ಸಸ್ ರೈತ ಸಂಘದ ಇಲ್ಲಿ ಸಂಘರ್ಷ ಹೋರಾಟ ಸ್ವಲ್ಪ ಮತಗಳಲ್ಲಿ ಪುಟರಾಜು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಜನವರಿ ನಂತರ ಮೇಲ್ಕೋಟೆ ಪಿಕ್ಚರ್ ಚೇಂಜ್ ಆಗ್ಬಹುದು ಜನವರಿ ನಂತರ ಚೇಂಜ್ ಆಗ್ಬಹುದು ಬಟ್ ಈ ಕ್ಷಣಕ್ಕೆ ಕರ್ನಾಟಕ ಟಿವಿ ಸರ್ವೆ ಅಕ್ಟೋಬರ್ ಅಲ್ ಕೂಡ ಜೆಡಿಎಸ್ ಪುಟರಾಜು ಇದ್ರು ಈಗ ಕೂಡ ನವೆಂಬರ್ ಅಲ್ ಕೂಡ ಜೆಡಿಎಸ್ ಪುಟರಾಜು ಇದಾರೆ ಬಟ್ ಇದೇ ಇರುತ್ತೆ ಅಂತ ಹೇಳಕ್ ಆಗಲ್ಲ ಇರೋದು ಕೂಡ ಇಲ್ಲ ಇದು ಮುಂದೆ ಅವರ ನಂತರ ಬದಲಾಗಬಹುದು ಖಂಡಿತ ಏನ ಮಂಡ್ಯ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು ಪ್ರತಿದಿನ ದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ